ಬಾ ಮಗು. ಈ ಸಿಂಹಾಸನ ನಿಮಗೆ ಬೇರೆಯೇ? ಈ ರಕ್ತ ಕಿರೀಟ ನಿಮಗೆ ಬೇಡವೇ? ಹೇಳಿ ಮಯೂರ, ಹೇಳಿ. ನನ್ನೊಡನೆ ಹೋರಾಡಲು ನಾನೇನು ವಿಷ್ಣುಗೋಪನಲ್ಲ. ಪೂಜ್ಯರೇ, ನಾನು ವಿಷ್ಣುಗೋಪನೊಡನೆ ಹೋರಾಡಿದ ವಿಷಯ ತಮಗೆ ಹೇಗೆ ಗೊತ್ತು? ನಮಗೆಲ್ಲವೂ ತಿಳಿದಿದೆ. ಕುದುರೆ ಬಯಲಿನಲ್ಲಿ ರಾಜಪುತ್ರನೊಡನೆ ನೀನು ಸೆಣಸಿದ್ದು, ಯುವರಾಜ ತನ್ನ ಕತ್ತಿಯನ್ನು ನಿನಗೆ ಕೊಟ್ಟಿದ್ದು, ಕಗ್ಗತ್ತಲಿನಲ್ಲಿ ಕೋಟೆಯ ಮೇಲಿಂದ ಧುಮುಕಿ ನೀನು ಅರಣ್ಯಕ್ಕೆ ನುಗ್ಗಿದ್ದು, ಇವೆಲ್ಲವನ್ನು ನಾವು ಬಲ್ಲೆ. ಆಶ್ಚರ್ಯವಾಗುತ್ತಿದೆಯೇ? ಬಾ ನನ್ನೊಡನೆ. ಎಲ್ಲಿಗೆ? ನಾನಿರುವಲ್ಲಿಗೆ. ನಾನೊಬ್ಬ ಅಪರಿಚಿತನೆಂಬ ಶಂಕೆ ಅಲ್ಲವೇ? ತಾವು ಯಾರು? ಕಾಣುತ್ತಿಲ್ಲವೇ, ನಾನೊಬ್ಬ ಸನ್ಯಾಸಿ. ಬಾ. ಮೊದಲು ಈ ಮಧುಕೇಶ್ವರನ ಪ್ರಸಾದ ಸ್ವೀಕರಿಸಿ. ತುಂಬಾ ಹಸಿದಿರಬೇಕಲ್ಲವೇ? ಅದು ಅಲ್ಲಿರುವ ಹಣ್ಣುಗಳನ್ನು ತಿಂದು ನಿನ್ನ ಹಸಿವನ್ನು ತೀರಿಸು. ಕೇವಲ ಈ ಹಣ್ಣುಗಳು ನನ್ನ ಹಸಿವು ನಿಂಗಿಸಬಲ್ಲವೇ ಪೂಜ್ಯರಿ? ಮತ್ತೇನಾಗಬೇಕು ಮಯೂರ? ನನ್ನ ಹೃದಯಾಂತರಾಳದಲ್ಲಿ ದುಂಬಿಯಂತೆ ಕೊರೆಯುತ್ತಿರುವ ಆ ನನ್ನ ಆಸೆ, ಆ ಆಸೆ ಪೂರೈಸಿದರೆ ಮಾತ್ರ. ಬೇಡ ಬೇಡ, ನೀವು ಅದನ್ನು ಕೇಳಿದರೆ ನಗುವಿರೋ ಏನು? ಇಲ್ಲ, ಆಸೆ ಮನುಷ್ಯ ಮಾತ್ರದವನಿಗೆ ಸ್ವಾಭಾವಿಕ. ಅಂಥ ಪ್ರಬಲವಾದ ಬೈಕಿ ಏನಾದರೂ ಇದ್ದರೆ ಹೇಳು, ನಾನು ನಿನ್ನೊಡನೆ ಸೇರಿ ಕೈಲಾದ ಸಹಾಯ ಮಾಡುವೆನು. ಸಹಾಯ? ನೀವು ಸರ್ವಸಂಗ ಪರಿತ್ಯಾಗಿಯಾಗಿ ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಈ ಮಧುಕೇಶ್ವರನ ಧ್ಯಾನದಲ್ಲಿ ಕಾಲ ಹಾಕುತ್ತಿರುವ ನೀವು ನನ್ನೊಡನೆ ಸೇರಿದಿರ, ಹಾಗಾದರೆ ನಿಮ್ಮ ವೈರಾಗ್ಯ? ನಿನ್ನ ಆಸೆ ಕೈಗೂಡುವ ತನಕ ನನ್ನ ಈ ವೈರಾಗ್ಯವನ್ನು ಈ ದೇವದೇವನ ಸನ್ನಿಧಿಯಲ್ಲಿ ಇಟ್ಟಿರುತ್ತೇನೆ. ಈ ಆಗಂತುಕನ ಮೇಲೆ ಇಷ್ಟೊಂದು ಅನುಗ್ರಹವೇ? ಆಶ್ಚರ್ಯವೇಕೆ? ನೀನು ನಾಡು ಬಿಟ್ಟವನು, ನಾನು ಕಾಡು ಪಾಲಾದವನು. ಒಬ್ರಿಗೊಬ್ರು ನೆರವಾಗಬೇಕಾದ್ದು ತಾನೇ ಸಹಜ. ಹೇಳು ಹೇಳು. ಪೂಜ್ಯರೇ, ನಾನ್ ನಿರಪರಾಧಿ. ನಿಷ್ಕಾರಣವಾಗಿ ನನ್ನನ್ನು ಅಪಮಾನಗೊಳಿಸಿದ್ದಾರೆ ಆ ಪಂಡವರು. ಬಾಲರೊಡನೆ ಕಾದಾಡಬೇಕು. ಸರಿಸಮ ಬಲ ಪರಾಕ್ರಮಗಳಿಂದ ವಿಜೃಂಭಿಸಿ ಪರಾಜಯಗೊಳಿಸಿ ಅವರ ಸೊಕ್ಕು ಮುರಿಯಬೇಕು. ಆಸೆ ಆಕಾಶದಷ್ಟು, ಸಾಧನೆ ಸಾಸುವೆಯಷ್ಟು. ಈ ಬೈಕ್ ನಿನಗೆ ತರವಲ್ಲ ಮಯೂರ. ಏಕೆ? ಶಾಸ್ತ್ರಾಧ್ಯಯನ, ತಪಸ್ಸು, ವ್ರತ ನಿಯಮಗಳಲ್ಲಿ ಶ್ರದ್ಧಾಸಕ್ತಿ ಇರಬೇಕಾದ ವಿಪ್ರಣ ಆಸೆ ಆಕಾಂಕ್ಷೆಗಳಲ್ಲ ಇವು. ವೇಷಕ್ಕೂ ಭಾಷೆಗೂ ಸಂಬಂಧವಿಲ್ಲದ
ಸಿಡಿಲ ಕಿಡಿಗಳಂತಿರುವ ನಿನ್ನ ನುಡುಗಳನ್ನು ಕೇಳಿದರೆ ನನಗೆ ಸಂದೇಹವಾಗುತ್ತಿದೆ. ಹೇಳು, ನಿಜವಾಗಿಯೂ ನೀನು ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನನಗೆ ತಿಳಿಯದು ಪೂಜ್ಯನೇ. ಮಾತಾ ಪಿತೃಗಳ ಮಮತೆಯ ಮಡಿಲಲ್ಲಿ ಬೆಳೆದ ಭಾಗ್ಯವಂತನಲ್ಲ ನಾನು. ಪಿತೃ ಸಮಾನರು ಗುರುಗಳು ಆದ ಈಶಭಟ್ಟರ ಆರೈಕೆಯಲ್ಲಿ ಬೆಳೆದುದಷ್ಟೇ ನನಗೆ ತಿಳಿದಿರು. ಪೂಜ್ಯನೇ, ಅಸಹಜವಾದ ಈ ಆಸೆ ಆಕಾಂಕ್ಷೆಗಳೇಕೆ ನನ್ನನ್ನು ಆವರಿಸಿ ಕಾಡುತ್ತಿವೆ? ಇದನ್ನು ತಿಳಿಸುವ ಶಕ್ತಿ ಇರುವುದು ಶ್ರೀಶೈಲದಲ್ಲಿರುವ ನಮ್ಮ ಗುರುಗಳಿಗೆ ಮಾತ್ರ. ಸದ್ಯಕ್ಕೆ ನೆಮ್ಮದಿಯಿಂದ ವಿಶ್ರಾಂತಿ ತೆಗೆದುಕೊ, ಅನಂತರ ಆಲೋಚನೆ ಮಾಡೋಣ.